ಒಂದು ಮಗು ಇತ್ತು. ಆ ಮಗು ಬಹಳ ಸುಂದರವಾಗಿತ್ತು. ಆ ಮಗುವಿಗೆ ತಂದೆ ಇರಲಿಲ್ಲ. ತಾಯಿ ಆ ಮಗುವನ್ನು ಸಾಕ್ತಾ ಇದ್ಲು. ಆ ಮಗುವಿನ ತಾಯಿಗೆ ಒಂದು ಕಣ್ಣಿರಲಿಲ್ಲ. ಅದರಿಂದ ಅವಳ ಮುಖ ನೋಡೋಕ್ಕೆ ಕೆಟ್ಟದಾಗಿ ಕಾಣ್ತಾ ಇತ್ತು. ಆ ಮಗು ಚಿಕ್ಕದಾಗಿದ್ದಾಗ ತಾಯಿಯನ್ನು ಬಹಳ ಪ್ರೀತಿ ಮಾಡ್ತಾ ಇತ್ತು. ಹಾಗೆ ತನ್ನ ತಾಯಿಯ ಜೊತೆ ಚೆನ್ನಾಗಿ ಆಟವನ್ನು ಆಡಿಕೊಂಡಿತ್ತು. ಆ ಮಗು ಬೆಳೀತಾ ದೊಡ್ಡದಾಗ್ತಿದ್ದ ಹಾಗೆ ತನ್ನ ತಾಯಿಯ ಮುಖ ಸುಂದರವಾಗಿಲ್ಲ ಅಂತ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಆ ವಿಷಯ ಅವನಿಗೆ ಸ್ವಲ್ಪ ನಾಚಿಕೆ ಅನಿಸೋ ಥರ ಶುರುವಾಗುತ್ತೆ. ಅವನು ತನ್ನ ತಾಯಿಯನ್ನು ಶಾಲೆಗೆ ಕರೆದುಕೊಂಡು ಹೋಗ್ತಾ ಇರಲಿಲ್ಲ. ಯಾಕಂದರೆ ತನ್ನ ತಾಯಿಯನ್ನು ಶಾಲೆಗೆ ಕರೆದುಕೊಂಡು ಹೋದರೆ ತನ್ನ ಸ್ನೇಹಿತರ ಮುಂದೆ ಅವಮಾನ ಆಗುತ್ತೆ ಅಂತ ಅವನು ಭಾವಿಸಿದ್ದ. ಆ ತಾಯಿ ತನ್ನ ಮಗನ ಮನಸ್ಸಿನಲ್ಲಿ ಬರೋ ಯೋಚನೆಗಳ ಬಗ್ಗೆ ಬಹಳ ದುಃಖಿತವಾಗಿತ್ತು. ಆದರೂ ಸಹ ತನ್ನ ಮಗನ ಮುಂದೆ ದುಃಖವನ್ನು ತೋರಿಸ್ಕೊಳ್ಳದೆ ಅವನಿಗೆ ಯಾವುದರಲ್ಲೂ ಕೊರತೆ ಉಂಟಾಗದಿರೋ ಹಾಗೆ ನೋಡ್ಕೋತಾ ಇದ್ಲು. ಮಗ ಬೆಳೆದು ದೊಡ್ಡವನಾಗ್ತಾ ಆಗ್ತಾ ತನ್ನ ತಾಯಿಯನ್ನೇ ಹೀಯಾಳಿಸೋಕ್ಕೆ ಶುರು ಮಾಡ್ತಾನೆ. ಹಾಗೆ ತನ್ನ ತಾಯಿಯ ಯಾವೊಂದು ಮಾತನ್ನು ಕೇಳೋದನ್ನು ನಿಲ್ಲಿಸ್ಬಿಡ್ತಾನೆ. ಆ ತಾಯಿ ಮಾತ್ರ ತನ್ನ ಮಗನ ನಡತೆಯನ್ನು ಸಹಿಸಿಕೊಂಡು ಮನದಲ್ಲೇ ನೊಂದ್ಕೊತಾ ಇರ್ತಾಳೆ. ಕಾಲ ಕಳೆದ ಹಾಗೆ ಒಂದು ದಿನ ಮಗನ ಮದುವೆ ಆಗುತ್ತೆ. ಮನೆಗೆ ಸೊಸೆನೂ ಬರ್ತಾಳೆ. ಆ ಸೊಸೆ ಪ್ರತಿನಿತ್ಯ, ನಿನ್ನ ತಾಯಿಗೆ ಒಂದು ಕಣ್ಣಿಲ್ಲ, ಹಾಗಾಗಿ ಆಕೆ ನೋಡಲು ತುಂಬ ಕೆಟ್ಟದಾಗಿ ಕಾಣ್ತಾಳೆ ಅಂತ ಜಗಳ ಮಾಡ್ತಾನೆ ಇರ್ತಾಳೆ. ಒಮ್ಮೆ ಎಂತಹ ದಿನ ಬರುತ್ತೆ ಅಂದರೆ, ನೋಡಲು ಸುಂದರವಾಗಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಸ್ವಂತ ಮಗನೇ ತನ್ನ ತಾಯಿಯನ್ನು ಮನೆಯಿಂದ ಆಚೆ ಹಾಕ್ತಾನೆ. ವಯಸ್ಸಾದ ತಾಯಿ ನಿಸ್ಸಹಾಯಗಳಾಗಿ ಯಾರದೋ ಮನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ತನ್ನ ಜೀವನವನ್ನು ಮಾಡೋಕ್ಕೆ ಶುರು ಮಾಡ್ತಾಳೆ. ಹೀಗೆ ಒಂದು ದಿನ ಮಗನ ಜನ್ಮದಿನ ಬರುತ್ತೆ. ಆ ತಾಯಿಗೆ ತನ್ನ ಮಗ ಏನೇ ಮಾಡಿದ್ರೂ ಅವನ ಬಗ್ಗೆ ಯೋಚನೆ ಮಾಡೋದನ್ನು ಹೇಗೆ ನಿಲ್ಲಿಸ್ತಾಳೆ? ಒಂದು ಪತ್ರ ಹಾಗೂ ಒಂದು ಹೂವಿನ ಗುಚ್ಛವನ್ನು ತೆಗೆದುಕೊಂಡು ತನ್ನ ಮಗನ ಮನೆಯನ್ನು ತಲುಪ್ತಾಳೆ. ಮಗ ಬಂದು ಬಾಗಿಲನ್ನ ತೆಗಿತಾನೆ. ತಾಯಿ ಹೆಚ್ಚೇನೂ ಮಾತನಾಡದೆ ಆ ಪತ್ರ ಹಾಗೂ ಹೂವಿನ ಗುಚ್ಛವನ್ನು ನೀಡಿ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ ಅಲ್ಲಿಂದ ಹೊರಟೋಗ್ತಾಳೆ. ಮಗ ಆ ಹೂಗುಚ್ಛವನ್ನು ಒಂದು ಕಡೆ ಇಟ್ಟು ತನ್ನ ತಾಯಿ ಬರೆದಿದ್ದ ಪತ್ರವನ್ನು ತೆಗಿತಾನೆ. ಆ ಪತ್ರದಲ್ಲಿ ಹೀಗೆ ಬರೆದಿತ್ತು: ಮಗನೇ, ನನಗೆ ಗೊತ್ತು, ಒಂದು ಕಣ್ಣು ಇರೋದೇ ಇರೋದರಿಂದ ನಾನು ನೋಡಲು ತುಂಬ ಕೆಟ್ಟದಾಗಿ ಕಾಣ್ತೀನಿ. ನನಗೆ ಒಂದು ಕಣ್ಣಿಲ್ಲ ಅಂತ ನೀನು ನನ್ನನ್ನು ಸದಾ ಹೀಯಾಳಿಸೋದನ್ನು ಮಾತ್ರ ಮಾಡಿದೆ. ಆದರೆ ಯಾವತ್ತೂ ಯಾಕೆ ನಿನಗೆ ಒಂದು ಕಣ್ಣಿಲ್ಲ ಅಂತ ಬಂದು ಕೇಳಲೇ ಇಲ್ಲ. ಅದಕ್ಕೆ ಕಾರಣ ಈಗ ಹೇಳ್ತಾ ಇದ್ದೀನಿ. ನೀನು 6 ತಿಂಗಳು ಮಗುವಾಗಿದ್ದೆ. ಆಗ ಆಡ್ತಾ ಆಡ್ತಾ ಮಂಚದಿಂದ ಕೆಳಗೆ ಬಿದ್ದೆ. ಆ ಮಂಚದ ಕೆಳಗೆ ಒಂದಷ್ಟು ಆಟ ಸಾಮಾನುಗಳಿದ್ವು. ಅದರಲ್ಲಿ ಒಂದು ನಿನ್ನ ಕಣ್ಣಿಗೆ ಬಲವಾಗಿ ತಗುಲಿ ರಕ್ತ ಬರೋಕ್ಕೆ ಶುರುವಾಯಿತು. ನಾನು ತಕ್ಷಣ ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಅಲ್ಲಿ ವೈದ್ಯರು ನಿನ್ನ ಕಣ್ಣಿನ ಪರೀಕ್ಷೆಯನ್ನು ಮಾಡಿ ನನ್ನ ಬಳಿ ಬಂದು ನಿನ್ನ ಮಗುವಿನ ಕಣ್ಣಿಗೆ ತೀವ್ರವಾಗಿ ಪೆಟ್ಟು ಬಿದ್ದಿರೋದ್ರಿಂದ ಅವನು ಒಂದು ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ತಾನೆ ಅಂತ ಹೇಳಿದರು. ಹಾಗೆ ತಕ್ಷಣವೇ ನಿನ್ನ ಮಗುವಿಗೆ ಯಾರಾದರೂ ಒಂದು ಕಣ್ಣನ್ನು ನೀಡಬೇಕು, ಇಲ್ಲ ಅಂದರೆ ಜೀವನ ಪರ್ಯಂತ ಅವನು ತನ್ನ ಒಂದು ಕಣ್ಣಿನ ದೃಷ್ಟಿಯನ್ನೇ ಕಳೆದುಕೊಳ್ತಾನೆ ಅಂತ ಹೇಳಿದರು. ನಾನು ಸ್ವಲ್ಪವೂ ಯೋಚಿಸದೆ ವೈದ್ಯರಿಗೆ ಹೇಳಿದೆ, ನನ್ನ ಕಣ್ಣನ್ನೇ ಅವನಿಗೆ ಹಾಕಿ ಅವನಿಗೆ ದೃಷ್ಟಿ ಬರುವಂತೆ ಮಾಡಿ ಅಂತ. ಆವತ್ತು ನನ್ನ ಒಂದು ಕಣ್ಣನ್ನು ತೆಗೆದು ನಿನಗೆ ಹಾಕಿದ್ರು. ಆವತ್ತಿಂದ ನನಗೆ ಒಂದು ಕಣ್ಣು ಹೊರಟೋಯ್ತು. ಹಾಗೆ ನನ್ನ ಮುಖ ಕೆಟ್ಟದಾಗಿ ಕಾಣಲು ಇದೇ ಕಾರಣ. ನನಗೆ ಈಗಲೂ ಸಹ ನಿನ್ನ ಮೇಲೆ ಸ್ವಲ್ಪವೂ ಬೇಜಾರಿಲ್ಲ. ಆದರೆ ಒಂದು ಮಾತನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ತಾಯಿ ನೋಡಲು ಕುರೂಪಿಯಾಗಿರಬಹುದು, ಆದರೆ ಆ ತಾಯಿಯ ಮನಸ್ಸು ಎಂದಿಗೂ ಕುರೂಪಿಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ.